ಮೂಲತಃ ಕಾರವಾರದವರಾದ 61 ವರ್ಷದ ರವಿ ಎನ್ನುವ ವ್ಯಕ್ತಿ ಹಿರಿಯಡ್ಕ ಒಂತಿಬೆಟ್ಟಿನಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದರು. ಇದನ್ನು ಕಂಡು ಸಾರ್ವಜನಿಕರ ಕರೆಯ ಮೇರೆಗೆ ಹೊಸಬೆಳಕು ಆಶ್ರಮದ ಸಂಸ್ಥಾಪಕರು ಹಿರಿಯರನ್ನು ರಕ್ಷಣೆ ಮಾಡಿ ತಾತ್ಕಾಲಿಕ ನೆಲೆ ನೀಡಿ ಊಟೋಪಚಾರ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಏಪ್ರಿಲ್ 10 ಭಾನುವಾರ ರವಿ ಅವರ ಪತ್ನಿ ಸೇವಂತಿಯವರು ಹೊಸಬೆಳಕು ಆಶ್ರಮಕ್ಕೆ ಬಂದು ಪತಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲೇ ಈ ರೀತಿಯ ಭಿಕ್ಷೆ ಬೇಡುವ ವ್ಯಕ್ತಿಗಳಿಗೆ ಭಿಕ್ಷೆ ನೀಡುವ ಬದಲು ಅವರ ಅಸಹಾಯಕ ಸ್ಥಿತಿ ಗಮನಿಸಿ ಅವರ ಮನೆಗೆ ಸೇರಿಸುವ ಕೆಲಸ ಮಾಡಬೇಕಿದೆ ಎನ್ನುತ್ತಾರೆ ಹೊಸಬೆಳಕು ಸೇವಾ ಟ್ರಸ್ಟ್ ಮಣಿಪಾಲ ಇದರ ಸಂಸ್ಥಾಪಕರು. ಯಾಕಂದ್ರೆ ಇಂಥವರು ಭಿಕ್ಷೆ ಬೇಡಬೇಕಾದ್ರೆ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಭಿಕ್ಷೆ ಬೇಡ್ತಾರೆ. ನಾವು ಅವರಿಗೆ ಭಿಕ್ಷೆ ಕೊಡುವ ಬದಲು ಅವರ ಕಷ್ಟವನ್ನು ನಾವು ತಿಳ್ಕೋಬೇಕಾಗುತ್ತೆ. ಅವರು ಯಾಕೆ ಈ ಥರ ಸಿಚುವೇಶನ್ಗೆ ಬಂದರು, ಯಾಕೆ ಈ ಥರ ಆಯಿತು ಅನ್ನೋದನ್ನು ನಾವು ಮೂಲವನ್ನು ಹುಡುಕಿದ್ರೆ ಇಂಥವರನ್ನು ಮನೆ ಸೇರಿಸುವ ಕೆಲಸವನ್ನು ನಾವು ಮಾಡ್ಬೋದು. ಇವತ್ತು ನಾವು ಅವರನ್ನು ನೋಡ್ತಾ ಇದ್ವಿ, ತುಂಬ ಕಷ್ಟದಲ್ಲಿರುವಂಥ ವ್ಯಕ್ತಿ ಹಿರಿಯರು ಅವರನ್ನು ಸಮಾಜದ ಕಟ್ಟಕಡೆ ವ್ಯಕ್ತಿಗಳನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಹೀಗಿರುವಾಗ ಅವರನ್ನು ಬೀದಿಗೆ ತರುವ ಕೆಲಸವನ್ನು ನಾವು ಮಾಡಬಾರ್ದು. ಅವರನ್ನು ರಕ್ಷಣೆ ಮಾಡಿ ಮನೆ ಸೇರುವ ಕೆಲಸವನ್ನು ನಾವು ಮಾಡಿದ್ವಿ. ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು.